ಕೊಡ್ಲಿ ಕೊಟ್ಟ ರೈಟ್ ಹೇರ ಇದು ನಂದಲ್ಲ ಅಂತ ಬಂಗಾರದ ಕೊಡ್ಲಿ ಕೊಟ್ಟ ಇದು ನಂದಲ್ಲ ಅಂತ ವಜ್ರದ ಕೊಡ್ಲಿ ಕೊಟ್ಟ ಇದು ನಂದಲ್ಲ ಅಂತ ಆಮೇಲೆ ನನ್ನ ವರ್ಷದ ಕೊಡ್ಲಿ ಕೊಟ್ಟ ಯಸ್ ಇದೇ ನನ್ನ ಕೊಡ್ಲಿ ಅಂತ ಅವಾಗ ಶಿವಾಯದ ರೈತ ನಿನ್ನ ಪ್ರಾಮಾಣಿಕತೆಯನ್ನ ಭಕ್ತಿಯನ್ನು ಮೆಚ್ಚಿದೆ ಈ ಎಲ್ಲ ಕೊಡ್ಲಿಗೆ ಹೋಗೋಣ ಮನೆಗೆ ತಗೊಂಡ್ಬಂದ ಆ ಗಿಡ ಅರ್ಧ ಬಿಟ್ಟು ಬಂದಿದ್ದಲ್ಲ ಮತ್ತೆ ಎಂತಿದ ಬಿಟ್ಟ ಗಿಡ ಕಡ್ಲಿಕ್ಕೆ ಹೋದ ಜೊತೆಗೆ ತನ್ನ ಹೆಂಡತಿನೇ ಕರ್ಕೊಂಡು ಹೋದ ನೀವು ಮುಂದೆ ಗಿಡ ಕಡಿತಾ ಇದ್ದಾನೆ ಹೆಂಡತಿ ಕಾಲ್ ಜೇರಿ ಬಾಗ ಬಿಟ್ಟದು ಓ ಶಿವ ಇರಕ್ಕೆ ಒಬ್ಬಕ್ಕೆ ಹೆಂಡತಿ ತಗೊಂಡು ಕೊಡೋ ಅಂದ ಶಿವ ಪ್ರತ್ಯಕ್ಷ ಅದ ಐಶ್ವರ್ಯ ಏನ್ ತೋರಿಸದ ಯಸ್ ಶಿವಳೇ ನನ್ನ ಹೆಂಡತಿ ಅನ್ನ ಶಿವನಿಗೆ ಶೆಟ್ ಅಲ್ಲೋಮನ ಮನ್ ಈ ಕೊಡ್ಲಂದಲ್ಲ ಈ ಕೊಡ್ಲಂದಲ್ಲ ನಿಧಿ ಈಗ ಐಶ್ವರ್ಯ ಏನ್ ತೋರಿಸಿದ್ರೆ ನನ್ನ ಹೆಂಡತಿ ಅಂತೀನಿ ಶಿವ ನನ್ನ ಒರಿಜಿನಲ್ ಹೆಂಡತಿನ ತೋರಿಸಿ ಯಸ್ ಶಿವಳೇ ನನ್ನ ಹೆಂಡತಿ ಅದನ್ನ ಅವಾಗ ನೀನಂತಿ ನಿನ್ನ ಪ್ರಾಮಾಣಿಕತೆಯನ್ನ ಭಕ್ತಿಯನ್ನು ಮೆಚ್ಚಿದೆ ಎಲ್ಲರೂ ಕರ್ಕೊಂಡು ಮುಂದೆ ಹೋಗ್ತೀನಿ ಒಬ್ಬಕ್ಕಿನ ಸಾಕಾಗೋದು ನಾಲ್ಕು ಮಂದಿ ಸಾಕಲಿನ ಅದಕ್ಕೆ ಮೊನ್ನೆ ನಮ್ಮ ಊರಲ್ಲಿ ಒಂದು ಸ್ಪರ್ಧೆ ನಡೆದ್ರಿ ಯಾವ ಸ್ಪರ್ಧೆ ಅಂದ್ರಿ ನೀವು ಗಂಡ ಹೆಂಡತಿನ ಬುದ್ಧಿನ ಹೊತ್ಕೊಂಡು ಓಡ್ಬೇಕು ಆತರ ಯಾವ ಫಸ್ಟ್ ಬರ್ತಾನೋ 10,000 ರೂಪಾಯಿ ಬಹುಮಾನ ಇತ್ತು 10 ಮಂದಿ ಜೋಡಿ ಇದ್ರೆ ಆತರ ನಾನು ಒಬ್ಬ ಜೋಡಿ ಹೇಳ್ತೇನ್ರಿ 1, 2, 3 ಅಂದ್ರೆ ಓಡಾಕ್ ಶುರು ಮಾಡಿರಿ ಓಡಾಕ್ ಶುರು ಮಾಡಿರಿ ಓಡಾಕ್ ಶುರು ಮಾಡಿರಿ ಎಲ್ಲಾರು ಒಳಗೆ ಫಸ್ಟ್ ನಾನೇ ಬಂದೆ ಕರೆದ್ರು ಅಜಯ್ ಅವರು ಫಸ್ಟ್ ಬಂದಿದ್ದಾರೆ ಅವರು ಬಂದು ವೇದಿಕೆಯ ಮೇಲೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಂದ್ರು ಇನ್ನೇನು ವೇದಿಕೆ ಮೇಲೆ ಬಹುಮಾನ ಕೈ ಹಾಕರಿ ನಡ್ಕೋ ಬೇಕಂತ ಯಾವ ಬೇಕಾದವ ಕೊಡ್ರಿ ಅಜಯ್ ಸರ್ ಒಬ್ಬರಿಗೆ ಬಹುಮಾನ ಕೊಡಕ್ ಹೋಗ್ರಿ ಅಂದ್ರೆ ಅಲ್ಲೋ ಅಜಯ್ ಸರ್ ಒಬ್ಬರಿಗೆ ಫಸ್ಟ್ ಬಂದು ಅವ್ನ್ ಬಹುಮಾನ ಕೊಟ್ರೆ ಏನಾಗ್ಬೇಕು ಅಜಯ್ ಸರ್ ಒಬ್ಬರಿಗೆ ಅವ್ನು ತನ್ನ ಹೆಂಡತಿ ನೋಡ್ಕೊಂಡು ಬಿಡಿಲ್ರಿ ನನ್ನ ಹೆಂಡತಿ ನೋಡ್ಕೊಂಡು ನನ್ನ ಹೆಂಡತಿ ದಪ್ಪ ಇದ್ರು ಅಂತ ನಂಗೆ ಯಾವಾಗಲ್ದಲ್ಲಿ ಬಾಜು ತಂಗಿ ಹಂಗಿತ್ತು ಆಗಿ ನೋಡ್ಕೊಂಡು ಹೋಗಿ ನಾವು ಪ್ರತಿ ವರ್ಷ ನಿಮ್ ಬರೋದೇ ದುರ್ಗಂಡೇಶ್ವರ ಬೇಸಿಗೆ ಶೈಕ್ಷಣಿಕ ಶಿಬಿರ ಅಂತ ಸಂಕೇಶ್ವರ ಕ್ಲಾಸಸ್ ನಡೆಸಿದ್ರು ಈಗ ಒಂದ್ 2 ವರ್ಷ ನಡೆಸ್ತಾರ ಇಲ್ಲ ಅದರಲ್ಲಿ ವಿಚಿತ್ರವಾದ ವಿಚಿತ್ರವಾದ ವಿದ್ಯಾರ್ಥಿಗಳು ಬರ್ತಾರೆ ಅದರಲ್ಲಿ ನನ್ನ ಫೇವರೇಟ್ ವಿದ್ಯಾರ್ಥಿ ಯಾರಪ್ಪ ಅಂದ್ರೆ ಚೈನ್ಯ ಏನ್ ಪ್ರಶ್ನೆ ಕೇಳಿದ್ರೆ ಕೇಳಿದ್ರೆ ಉತ್ತರ ಕೊಟ್ಟ ಮಾಸ್ಟರ್ ಮುಚ್ಚಿ ಹೋಗಿ ಬಿಡ್ಬೇಕು ಒಂದು ಪ್ರಶ್ನೆ ಕೇಳಿದ್ರೆ ಎಮ್ಮೆ ಹಾಲನ್ನು ಕುಡಿದ್ರೆ ಬುದ್ಧಿ ಚುರುಕಾಗುತ್ತದೆ ಎಲ್ಲಾರು ಒಪ್ಪುವಂತ ಮಾತಾಡ್ರು ಎಲ್ಲಾ ವಿದ್ಯಾರ್ಥಿಗಳು ಎಸ್ ಸರ್ ಎಸ್ ಸರ್ ಅವರು ಚೈನ್ಯ ಮಾತ್ರ ಒಪ್ಪಲಿಲ್ಲ ಸರ್ ನೀನ್ ಏನ್ ಹೇಳ್ತಂದ್ರೆ ನಾನು ಒಪ್ಪಂಗಿಲ್ಲ ಅಲ್ಲೋ ಮಗನ ಹಾಲು ಪೂರ್ಣಹಾರ ಎಮ್ಮೆ ಹಾಲು ಕುಡಿದ್ರೆ ಬುದ್ಧಿ ಚುರುಕಾಗ್ತದೆ ಅಂತ ನಾನೆ ಸರ್ ಎಮ್ಮೆ ಹಾಲನ್ನು ಕುಡಿದ್ರೆ ಬುದ್ಧಿ ಚುರುಕಾಗ್ತದ್ರು ಗ್ಯಾರಂಟಿ ಇದ್ರೆ ಎಮ್ಮೆ ತರ ಇಷ್ಟೊತ್ತಿಗೆ ವಿಜ್ಞಾನ ಆಯ್ತು ನೋಡ್ರಿ ಅವ್ನ ವಿಚಾರ ಮಾಡಿ ತರ್ಕನೆ ಬೇರೆ ಈ ಮಗ ಎಲ್ಲರ ಜೊತೆ ಜಗಳ ತಾಯಿ ತಂದೆ ಜೊತೆ ಜಗಳ ಶಿಕ್ಷಕರ ವಾದಕರು ವಿದ್ಯಾರ್ಥಿ ಜಗಳ ಓನ್ಯಾರ ಜಗಳ ಹಿಂಗಾಗಿ ತಾಯಿ ತಂದೆ ಬ್ಯಾಸರ ಬಂದು ಏನ್ ಮಾಡ್ರು ಸ್ವಾದ್ರ ಮಾವನ ಮನಿ ಹಚ್ಕೊಟ್ರು ಸ್ವಾದ್ರ ಮಾವ ಫೋನ್ ಮಾಡ್ರಿ ಸಾಯಂಕಾಲ ಸೈನ್ಯ ಮನಿ ಬರ್ತಾ ಅವ್ನ ಜರ ಬುದ್ಧಿ ರೀತಿ ನಡತೆ ಹೇಳೋದು ಕಳಿಸ್ಕೊಡೋದು ಸಾಯಂಕಾಲ ಸೈನ್ಯ ಬಂದ ಮಾವು ಊಟ ಕುಂಚ್ಕೊಂಡು ಕೂತ ಏನೋ ಮಗನ ಚಿನ್ಯ ಎಲ್ಲರೂ ಬೇಡ ಅಂತ ಇಲ್ಲ ಮಾಮ ನೀನ ನಂಗೆ ಮಗನ ಇದೆ ಓಕೆ ನಾನು ಬೇಯಂಗಿಲ್ಪ ಗುಡ್ ಬೈ ಆಯ್ತು ಮಾಮ ಮೊದಲಿನ ಊರಾಗ ದೊಡ್ಡ ಜಾತ್ರಿ ಜಾತ್ರೆ ಕರ್ಕೊಂಡೋದ ಚೈನ್ಯ ನಿಂಗೆ ಏನ್ ಬೇಕು ಮಾಮ ನಂಗೆ ಟ್ರ್ಯಾಕ್ ಇರೋ ಟ್ರೈನ್ ಬೇಕಂದ ಅಂದ್ರೆ ರೈಲ್ವೆ ಹೇಳಿರೋ ಟ್ರೈನ್ ಬೇಕಂದ 400 ರೂಪಾಯಿ ಕೊಟ್ಟಕ್ ಕೊಂಡಿಸಿ ಕೊಟ್ಟ ಇವ್ ಚೈನ್ಯ ಮನೆಗೆ ತಗೊಂಡ್ಬಂದ ಟ್ರ್ಯಾಕ್ ಹಾಕಿದ ಟ್ರೈನ್ ಇಟ್ಟ ಈ ಕೊಟ್ಟ ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು ಪೂ ಬಂದಿತ್ತು 10 ಸೋಮಕ್ಕೆ 7 ಸೋಮಕ್ಕೆ ಇದೆ ಅಂತ ಮಾವು ತಿನ್ನ ಊಟ ಮಗನ 7ಕ್ಕೆ ಬರ್ಕದ ವಿದ್ಯಾರ್ಥಿ ನಿನ್ನ ಭಯ ಇಂತ ಬಗ್ಗೆ ನಾ ಮಗನ ಟ್ರೈನ್ ಟ್ರೈನ್ ಕೇಸ್ಕೊಂಡು ತಿಳಿದ್ರ ಮೇಲೆ ಅಂತ ಇಲ್ಲ ಮಾಮ ಯಾವತ್ತೇ ಬೇ ಇಲ್ಲ ಮಾಮ ನೀನ್ ಏನಾದ್ರೂ ಬೇನಿ ಆ ಟ್ರೈನ್ ಕರ್ಕರ್ಕೆ ಮುರಿದಿ ಮಾಮ ಅಂದ ಇದ ಲಾಸ್ಟ್ ಬರ್ರಿ ಮಗನ ಏನು ಬೈರಿ ಟ್ರೈನ್ ಮುರಿದೋಯ್ತು ಆಯ್ತು ಮಾಮ ಮತ್ತೆ ಟ್ರೈನ್ ಕೊಟ್ಟ ಟ್ರ್ಯಾಕ್ ಮೇಲೆ ಇಟ್ಟ ಬಿ ಕೊಟ್ಟ ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು ಪೂ ಬಂದಿತ್ತು ಹಿಂದ್ ತಿರ್ಗಿ ನೋಡಿದ ಮಾವ ಅಲ್ಲೇ ಕುರ್ಚಿ ಮೇಲೆ ಕೂತಿದ್ದು ಒಂದ್ 10 ನಿಮಿಷಕ್ಕಪ್ಪ ಅದ ಮತ್ತೆ ಟ್ರ್ಯಾಕ್ ಮೇಲೆ ಇತ್ತ ಟೀ ಕೊಟ್ಟ ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು ಪೂ ಬಂದಿತ್ತು ಹಿಂದ್ ತಿರ್ಗಿ ನೋಡಿದ ಮಾವ ಇದ್ದ ಅಡಿಗೆ ಮನೆ ಒಳಗೆ ಹೋಗಿದ್ ಬೇಗ ಬೇಗ 10 ಸುಳಿಮಂದ 10 ರೀ 7 ಸುಳಿಮಂದ ಏರಿ ಆ ಸುಳಿಮಂದ ಸಲ ಟ್ರೇನ್ ಅಂತ ಲೇಟ್ ಆಗಿತ್ತು ಅಂತ ನೀ ಸ್ಕೂಲಿಗೆ ಬರ್ಬೇಕಾದ್ರೆ ಎಷ್ಟು ಪೌಂಟಿ ಹಾಕ್ತೀರಿ ಹೇಳ್ಬಾರ ಎಷ್ಟು ಸ್ಟೆಪ್ ಅದ ಹಾಕ್ತೀನಿ ಏನ್ ಸರ್ ನಾನು ಸ್ಕೂಲಿಗೆ ಬರ್ಬೇಕಾದ್ರೆ ಎಷ್ಟು ಪೌಂಟಿ ಹಾಕ್ತೀನಿ ಸರ್ ನಾನು ನಿಮ್ ಪ್ರಶ್ನೆ ಕೇಳ್ತಾ ಹೇಳ್ತಾರ ಹ್ಮ್ ಕೇಳು ಸರ್ ನಿಮ್ಮದು ಮನೆ ಐತಿಲ್ರಿ ಆಗೈತಪ್ಪ ಸರ್ ಮನೆ ಎಷ್ಟ ಸತ್ರಿ 5 ವರ್ಷ ಆಗೈತಪ್ಪ ಹಂಗಾರೆ ನಿಮ್ ಹೆಂಡತಿಕೆ ಬರೀ ಅಂತ ನೋಡಿ ಹೇಳ್ರಿ ಅಂದ್ರೆ ಅಲ್ಲ ಮಗನ ನನ್ನ ಹೆಂಡತಿಕೆ ಬರೀ ನಾಯಕ ಕನಸು ಮನ್ ನಾ ಸ್ಕೂಲಿಗೆ ಬರ್ಬೇಕು ನಾಯಕ ಪಾರ್ಟಿ ಅಂತ ಮಗ ಎಲ್ಲಾ ತರ ನೋಡ್ರಿ ಸೊನ್ನೆನ ಯಾವ ತರ ಕರೆಕ್ಟ್ ಮಾಡ್ಕೋ ನೀವು ಗಣಿತ ಆನ್ಸರ್ ಪೇಪರ್ ಕೊಟ್ರು ಉತ್ತರ ಪತ್ರಿಕೆ ಕೊಟ್ರು ಎಲ್ಲಾರನ್ನ ಕೇಳ್ತಾರೆ ಕುಮಾರ್ ನಿಂಗೆ ಎಷ್ಟು ಬಿದ್ದವ ಸರ್ ನಂಗೆ 95 ಇದ್ರಿ ವೆರಿ ಗುಡ್ ಗುಡ್ ಬೈ ಶರಾಮ್ ಕಮಲ ನಿಂಗೆ ಎಷ್ಟು ಬಿದ್ದವ ಸರ್ ನಂಗೆ 92 ಬಿದ್ದವ್ರಿ ವೆರಿ ಗುಡ್ ಗುಡ್ ಬೈ ಶರಾಮ್ ಎಲ್ಲಾರನ್ನ ಕೇಳ್ತಾ ಬಂದ್ರು ಚೆನ್ನಾಗಿರ್ಸು ಚೆನ್ನ ಎಷ್ಟು ಬಿದ್ದವ ಸೊಮ್ಮನೆ ಅಂತ
ಬೆಸ್ಟ್ ವಿತ್ ಹೇರ್ ಮಗನ ಸೊನ್ನೆ ಬಿದ್ದವ್ರಿ ಸರ್ ಸೊನ್ನೆ ತಗೊಳಕ್ ಜರ ನಾಚಿಕ ಬರ್ತೈತೆ ನಿಂಗ ನಾಯನ ಸಣ್ಣ ಬಿಡ ಸೊನ್ನೆ ಹಾಕಾಕ ನಿಮ್ಗ ನಾಚಿಕ ಬರ್ತೈತೆ ಏನ್ ಕೇಳ್ತಿರ್ಕಿರಿ ಉಲ್ಟಾನೆ ಈ ಗಣಿತ ಮಾಸ್ತರ್ ಹೋದ್ರು ವಿಜ್ಞಾನ ಮಾಸ್ತರ್ ಬಂದ್ರು ಅವರು ತಮ್ಮ ಉತ್ತರ ಪತ್ರ ಇಟ್ಕೊಟ್ರು ಎಲ್ಲಾ ವಿದ್ಯಾರ್ಥಿಗಳು ಎಷ್ಟು ಮಾರ್ಕ್ಸ್ ಬಿದ್ದ ಚೆಕ್ ಮಾಡಿದ್ರೆ ಜಗಳವೇ ಪ್ರತಿದಿನ ಜಗಳ ಬಿಡಿಸಲು ನನಗೆ ಸಾಧ್ಯವೇ ನಮ್ಮ ಮಮ್ಮಿಗೂ ಎದ್ರ ಮನೆ ಆಂಟಿಗೂ ಜಗಳವೇ ಪ್ರತಿದಿನ ಜಗಳ ಬಿಡಿಸಲು ನನಗೆ ಸಾಧ್ಯವೇ ನಮ್ಮ ಮಮ್ಮಿಗೂ ಆ ಆಂಟಿಗೂ ಒಂದೇ ಅನುಮಾನ ಇಲ್ಲ ನೋಡಿ ಹೇಳ್ಬೋದೈತೆ ಅವ್ರಿಗೆ ನಮ್ಮ ಮಮ್ಮಿಗೂ ಆ ಆಂಟಿಗೂ ಒಂದೇ ಅನುಮಾನ ನಮ್ಮಪ್ಪ ಯಾರಿಗೆ ಯಜಮಾನ ಹಂಗು ಹಿಂಗು ಮಾಡಿ ಟೆಂತ್ ಪಾಸ್ ಮಗ ಕೆನ್ನೆ ಕಾಲೇಜ್ಗೆ ರೊಕ್ಕ ಅಡ್ಮಿಷನ್ ಮಾಡ್ಕೊಂಡ ಅಪ್ಪ ನಾ ಈ ಕಾಲೇಜ್ ಹೋಗಿಲ್ಲ ನಾ ಈ ಕಾಲೇಜ್ ಹೋಗಂದ ಅಲ್ಲ ಮನೆ ಇದ್ಯಾವ್ದು ಕಾಲೇಜು ಇದ್ಯಾವ್ದು ಕಾಲೇಜು ರೊಕ್ಕ ಕೇಳ ಸರ ಇದು ಬಾಯ್ಸ್ ಕಾಲೇಜ್ ಇದು ಬಾಯ್ಸ್ ಅಂಡ್ ಗರ್ಲ್ಸ್ ಕಾಲೇಜ್ ನಾ ಇಲ್ಲಿ ಹೋಗಪ್ಪ ಅಂದ ಅವ್ರಪ್ಪ ಅಂದ ಅಲ್ಲ ಮಗನ ಅಲ್ಲಿ ಸಿಲೆಬಸ್ ಒಂದ ಇಲ್ಲಿ ಸಿಲೆಬಸ್ ಒಂದ ಯಾವ ಕಡೆ ಒಂದ್ ಕಡೆ ಹೋದ್ರ ಆಯ್ತು ಅಪ್ಪ ಹಿರಿಯರು ಮಾತೇ ಇದಾರೆ ಶುಗರ್ ಇಲ್ಲ ಕಾಫಿ ಕೊಡ ಬರ್ದು ಫಿಗರ್ ಇಲ್ಲ ಕಾಲೇಜ್ ಹೋಗ್ಬರ್ದು ಮಗನ ನಾನು ತಿಳಿಕೇಸ್ಕೊಂಡಿರಿ ಮಗನ ಅಡ್ಮಿಷನ್ ಮಾಡ್ತಾನ ಅಡ್ಮಿಷನ್ ಮಾಡಿ ಆರು ತಿಂಗಳಿಗೆ ಅಂದ್ರೆ ಬೆಂಗಳೂರು ವಿಜ್ಞಾನ ಕೇಂದ್ರ ಪ್ಲಾನಿಟೋರಿಯಂ ನೋಡ್ಲಿಕ್ಕೆ ಕಿತ್ತೂರು ಚೆನ್ನಮ್ಮ ಎಕ್ಸ್ಪ್ರೆಸ್ ಅಂತಲೇ ಹೋಗ್ತಾ ಇದ್ರು ರಾತ್ರಿ 8 ಗಂಟೆ ಆಗಿತ್ತು ಟೈಮ್ ಪಾಸ್ ಆಗ್ತಾ ಇರ್ಲಿಲ್ಲ ಕಾಲೇಜ್ ಪ್ರೊಫೆಸರ್ಗೆ ಇದೆ ಚೆನ್ನ ಸುಮ್ಮನೆ ಕೂತಿ ಮಗನ ಟೈಮ್ ಪಾಸ್ ಮಾಡೋಣ ಯಾ ಸರ್ ಮಾಡೋ ಸರ್ ಪ್ರಶ್ನೆಯಾವಳಿ ಮಾಡೋಣ ಓಕೆ ಸರ್ ಮಾಡೋ ಸರ್ ನೋಡಿ ಚೆನ್ನ ನೀನು ಸೋತೆ ಅಂದ್ರೆ ನಂಗೆ 100 ರೂಪಾಯಿ ಕೊಡ್ಬೇಕು ನಾನು ಸೋತೆ ಅಂದ್ರೆ ನಿಂಗೆ 100 ರೂಪಾಯಿ ಕೊಡ್ತೀನಿ ಅಂದ ಚೆನ್ನ ಚತ್ರ ಮಗ ಸರ ನೀವು ದೊಡ್ಡವರು ನಿಮ್ಗೆ ಪಗಾರ ಐತಿ ನನಕ್ಕಿಂತ ಬುದ್ಧಿವಂತರು ನಾನು ಸಣ್ಣವ ನನಗೆ ಪಗಾರ ಇಲ್ಲ ನಾ ಸೋಚ್ನೆ ಅಂದ್ರೆ ನಿಮ್ಗೆ 50 ರೂಪಾಯಿ ಕೊಡ್ತಾರೆ ನೀವು ಸೋಚ್ನೆ ಅಂದ್ರೆ ನೀವು ಸೋಚಿದ್ರೆ ಅಂದ್ರೆ 100 ರೂಪಾಯಿ ಕೊಡ್ಬೇಕಂದ ಆಯ್ತಪ್ಪ ನಾ ಪ್ರಶ್ನೆ ಕೇಳಿದೆ ಅಂತ ಕಾಲೇಜ್ ಪ್ರೊಫೆಸರ್ ಸರ್ ಇದು ಎರಡನೇ ತಪ್ಪಿದ ಸಣ್ಣವ ನಾ ಮೊದಲಿಕ್ಕವ ಓಕೆ ಕೇಳಪ್ಪ ಸರ್ ನೋಡ್ರಿ ಹಕ್ಕಿ ಹಾರುವಾಗ 2 ಕಾಲು ಓಡುವಾಗ 3 ಕಾಲು ನಡೆಯುವಾಗ 1 ಕಾಲು ಯಾವ್ದು ಹೇಳ್ತಾರೆ ಕೇಳ ಅಂತ ಕೇಳಿಲ್ಲ 10 ನಿಮಿಷ 20 ನಿಮಿಷ 10 ತಾಸ ಕಾಲೇಜ್ ಪ್ರೊಫೆಸರ್ ಹಂಗೆ ಹೇಳ್ಕೊಂಡು ಬರ್ತೀನಿ ಉತ್ತರ ಗೊತ್ತಾಗಿಲ್ಲ ಸಾರಿಪ್ಪ ನಾ ಸೋಚಿ ತಗೊಂಡು 100 ರೂಪಾಯಿ ಕೊಟ್ಟ ಈ ಕಾಲೇಜ್ ಪ್ರೊಫೆಸರ್ ಅಂತ ಬರೋದು ಹೇಳಿ ಚೆನ್ನೆ ಇದೆ ಯಾವ್ದು ಅಕ್ಕಿ ಹೆಸರು ಇಲ್ಲ ಹೇಳ ನೋಡು ಸಾರಿ ಸರ್ ಆ ಅಕ್ಕಿ ಹೆಸರು ಗೊತ್ತಿಲ್ರಿ ತಗೊಂಡ್ ನಿಮ್ದು 50 ರೂಪಾಯಿ ಅಂತ ಅಂದ ತಕ್ಷಣ ಹುಡುಗಿ ಸಿಟ್ಟು ಬತ್ತು ಇವನು ಮಜಾ ಮಾಡ್ಬೇಕು ನಿಲ್ಲೊಂದ ನಾಳೆ ಬೆಳಿಗ್ಗೆ ನಮ್ಮ ಮನೆಗೆ 8 ಗಂಟೆಗೆ ಬರ್ತೀಯಾ ಅಂದ್ರು ಫುಲ್ ಖುಷಿ ಅದ ಯಾ ಬರ್ತೀನಿ ಅಂತ ಬೆಳಿಗ್ಗೆ ಎದ್ದು ಅವ್ರು ಮನ್ಯಾಗ ಹೋದ ಡೈರೆಕ್ಟ್ ಹೋಗಿ ಬಾಗ್ಲ ಬಡಿ ಹೋಗಿಲ್ಲ ಯಾಕೆ ಹೊಲಿಗೆ ಆಡ್ತಾರ ಏನ್ ಗೊತ್ತು ಅದಕ್ಕೆ ನಿಧಾನವಾಗಿ ಹಾರ ಶುರು ಮಾಡಿದ ಜಲಗದಿಗಲಾಜ ಜಲಗದಿಗಲಾಜ ಅಂದ ಯಾರು ಬಾಗ್ಲ ತೆಗಿಲಿಲ್ಲ ಸ್ವಲ್ಪ ಹೆಚ್ಚು ಮಾಡಿದ ಜಲಗದಿಗಲಾಜ ಜಲಗದಿಗಲಾಜ ಅಂದ ಯಾರು ಬಾಗ್ಲ ತೆಗಿಲಿಲ್ಲ ಮತ್ತೆ ಸ್ವಲ್ಪ ಹೆಚ್ಚು ಮಾಡಿದ ಜಲಗದಿಗಲಾಜ ಜಲಗದಿಗಲಾಜ ಅಂದ ತಕ್ಷಣ ಅವ್ರ ಅವ್ವ ಬಾಗ್ಲದ ಮೂಜ ಇದು ಸಹವಾಸ ಬರೋ ಟಾಪಿಕ್ ಕ್ಲೋಸ್ ಮಾಡಿದ ಮತ್ತೊಂದು ಪ್ರಯತ್ನ ಮಾಡಿದ ಏನು ಹುಡುಗಿ ಲೆಕ್ಕ ಬರದ ಅತಿ ಪ್ರಾಸಬದ್ಧವಾಗಿ ಬರೆದಿತ್ತು ಮಗ ಏನು ಬರೆದಿದ್ದ ಜಾಲ್ನ್ಯಾಗಿನ ಋಷಿ ಪೆನ್ನ್ಯಾಗಿನ ಮಷಿ ನೋಡಿ ಅಂತ ಪ್ರಾಸಬದ್ಧವಾಗಿ ಬರ್ತ ಮಗ ಜಾಲ್ನ್ಯಾಗಿನ ಋಷಿ ಪೆನ್ನ್ಯಾಗಿನ ಮಷಿ ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತಿರುವೆ ತುಂಬಾ ಖುಷಿ 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 ಹಿಂಗೆ 2 ಪೇಜ್ ಬರ್ತದ ಲಾಸ್ಟ್ ರಿಪ್ಲೈ ನೀ ವಾಪಸ್ ನಂಗೆ ಏನು ಉತ್ತರ ಹೇಳಂತ ರಿಪ್ಲೈ ನೀ ಬರೋದ ಕೆಳಗೆ ಅಡ್ರೆಸ್ ಬರ್ತದ ಪತ್ತ ಹೋಗಿ ಮುಗಿತು ಹುಡುಗಿ ಕೈಗೆ ಸಿಗ್ಲಿಲ್ಲ ಅದು ಯಾರ ಕೈಗೆ ಸಿಕ್ತು ಅವ್ರ ಅಪ್ಪನ ಕೈಗೆ ಸಿಕ್ತು ಅವ್ರ ಅಪ್ಪ ಯಾರ PSI ಅದು ನೋಡಿದ ಮಗ ಯಾವ ಲೆಟರ್ ಬರ್ತಾಗಿಲ್ಲ ಅಂದ ವಾಪಸ್ ಅಲ್ಲಿ ಅಡ್ರೆಸ್ ಬರ್ತದ ಅಡ್ರೆಸ್ ಕಳಿಸಿದ ಅವ್ರಪ್ಪ ಏನ ಏನ್ ಬರ್ದ PSI ಜಾಲ್ನ್ಯಾಗಿನ ಋಷಿ ಪೆನ್ನ್ಯಾಗಿನ ಮಷಿ ಜಾಲ್ನ್ಯಾಗಿನ ಋಷಿ ಪೆನ್ನ್ಯಾಗಿನ ಮಷಿ ನಾಳೆ ಮಗನ ನಾನು ಸರ್ಕಲ್ ನನ್ನ ಕೈ ಸಿಗು ನಿನ್ ಜಾಸ್ ನಡೆದ ಮೇಲೆ ಹೋಯ್ತು ನಿನ್ನ ಪ್ಯಾಂಟ್ ಎಲ್ಲ ಹಸಿ 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 ಏ ಇದು ವರ್ಕೌಟ್ ಆಗೋದು ಬಿಟ್ಟ ಬಿಟ್ಟ ಹುಡುಗಿಯ ಸಹವಾಸ ಬೇಡಂದ ಬೇಡಂತರಿ ಇದು ಕೆರಮಣಿ ತಿಳಿಕೆ ಏನ್ ಮಾಡ್ರಿ ಕೇಳಿಲ್ಲ ಸ್ಟ್ರೈಕ್ ಮಾಡವ ಮಾಡವ ಅವ್ ಯಾರು ವರ್ಕರ್ಸ್ ಹೋಗೋದಿಲ್ಲ ಹಿಂಗಾಗಿ ನಮ್ ಚೇರ್ಮನ್ ತೇಲಿಕತ್ ಏನ್ ಮಾಡ್ರು ಈ ಮಗನ ಒಬ್ಬ ನೌಕರಿ ಮೇಲೆ ತರಿಸಿ ಬಿಡೋಣ ಅಂದ್ರು ಬೆಳಿಗ್ಗೆ ಎದ್ದು ತರಿಸಿ ಬಿಟ್ಟ ಅವ್ನ ನೌಕರಿ ಮೇಲೆ ಸತ್ತು ಮಾಡ್ರು ಈ ಮಗ ಚೆನ್ನಾಗಿ ಸಿಟ್ಟು ಬರ್ ಚೆನ್ನಾಗಿ ಸಿಟ್ಟು ಬರ್ನ ನಿಮ್ಮ ಊರು ಚೇರ್ಮನ್ ತಪ್ಪ ತಿಳ್ಕೊಳ್ರಿ ಚೆನ್ನಾಗಿ ಸಿಟ್ಟು ಬರ್ತ ಮಗ ಬೆಳಿಗ್ಗೆ ಎದ್ದು ಹೋಗವ
ಚೇರ್ಮನ್ ಮಿನಿಮಮ್ ಮಾಡುವ ಬೆಳಿಗ್ಗೆ ತೋದವ ಚೇರ್ಮನ್ ಮಿನಿಮಮ್ ಮಾಡುವ ಇದು ಬಂದಾಬರಿ ಚೇರ್ಮನ್ ಶೀಟ್ ಬಸ್ ಒಂದ್ ದಿವಸ ನೋಡಿದ್ರೆ ಯಾರು ದಿವಸ ನೋಡಿ ಚೇರ್ಮನ್ ಒಂದ್ 15 ದಿವಸ ಹಿಂಗೆ ನೋಡಿದ ಬೆಳಿಗ್ಗೆ ತೋಗವ ಚೇರ್ಮನ್ ಮಿನಿಮಮ್ ಮಾಡುವ ಚೇರ್ಮನ್ ಒಂದ್ ದಿವಸ ಹೆಡ್ಲೆ ಬಿಟ್ಟು ಮಂಗಿ ಅಲ್ಪೋ ಮಗನ ನಮ್ಮ ಮನೆ ಮುಂದೆ ಬೆಳಿಗ್ಗೆ ಅಂತ ಮಾಡ್ರಿ ನಡಿಮ ಯಾಕೆ ಮಾಡ್ತಿ ಎತ್ತ ಹೋಗ ಮಾಡ್ತಿ ಚೇರ್ಮನ ನೀ ನೌಕರಿ ಮೇಲೆ ತೆಗಿಸಿರ್ಬೋದು ಕರೆ ಉಪವಾಸ ಇಲ್ಲ अब्दुल खान कौन है आ पाकिस्तान सिपाही नम कर्नल साहब हद्री तक तक हेस्तर कादर खान कौन है आ पाकिस्तान कर्नल ए मकरे ना इंडिया चेन्या कर्क पाकिस्तान सिपाही इंडिया चेन्नई याको बहुत दिमाग कल मग बुद्धि कल्ड पाकिस्तान कर्नल आ मगन ना बुद्धि कल सूमक पाकिस्तान कर्नल चेन्या कौन है पाठ चेन्या कौन है पाकिस्तान कर्नल को निमिष बटी ऐ चेन्या ಅದಕ್ಕೊಂದು 14 ಮಂದಿನ ಬಂದಿದ್ದ ಕರ್ನಲ್ ಸಾರ್ ಎರಡು ತಿಂಗಳು ರಜಾ ಕೊಟ್ರೆ ಯಾತಕ್ಕೆ ಮದುವೆ ಮಾಡ್ಕೊಳಕ್ಕೆ ಮದುವೆ ಮಾಡ್ಕೊಕ್ ಬರ್ತಾ ಇದ್ದ ಬರ್ಬೇಕಾದ್ರೆ ಟ್ರೈನ್ದಾಗ ಮ್ಯಾಲ್ ಮಲ್ಕೊಂಡ ಟ್ರೈನ್ದಾಗ ಮ್ಯಾಲ್ ನೋಡ್ಕೊಂಡ ತಲೆಗೆ ಇಬ್ಬರು ಸ್ಮಾರ್ಟ್ ಹುಡುಗಿಯರು ಬಂದ್ರು ಇಬ್ರು ತಲೆ ಕೂತರು ಅವ್ರಿಬ್ರು ಹುಡುಗಿಯರು ಒಬ್ರಿಗೊಬ್ರು ಮಾತಾಡ್ಬೋದಾದ್ರೆ ಏನ್ ಮಾತಾಡ್ತಾ ಇದಾರೆ ಬಾಜುಗಿನ ಹುಡುಗಿ ಕೇಳಕ್ ಹುಡುಗ ಬಗ್ಗೆ ಏಯ್ ನೀ ಎಂತ ಗಂಡನ ಮದುವೆ ಹಾಕಿದೆ ಕೇಳಕ್ ನಾ ಕೊಟ್ಟಾದಿ ಸಿದ್ಧ ಅವ್ರ ಮದುವೆ ಹಾಕಿದ್ರು ಅಂದ್ರೆ ಕೊಟ್ಟಾದಿ ಸಿಗದೆ ಹೋದ್ರೆ 50 ಲಕ್ಷದ ಇಬ್ಬರು ಮದುವೆ ಅಂತಂದ್ರೆ 50 ಲಕ್ಷದ ಇಬ್ಬರು ಸಿಗದೆ ಹೋದ್ರೆ 25 ಲಕ್ಷದ ನಾಲ್ಕ ಮಂದಿ ಅಂತಂದ್ರು ಮ್ಯಾಲ್ ಚೆನ್ನ ಮಲ್ಕೊಂಡಿದ್ದ 100 ರೂಪಾಯಿ ಬಂದ್ರೆ ಏಮತ್ತಾರೆ ನಾನು ನಂಬರ್ ತಗೋದ ಇದು ಹುಡುಗಿಯರ ಶಿಟ್ಟು ಬಸ್ ಇವ್ ನಮ್ಮನ್ನ ಯಾವ ಅವಮಾನ ಮಾಡಿದ್ರೆ ಇವನು ಬಿಡೋದ ಬೇಡ ಅಂದ್ರು ಅದಕ್ಕೆ ಇಬ್ರು ಹುಡುಗಿಯರು ಮಾತಾಡ್ಕೊಂಡ್ರು ಏನ್ ಮಾಡ್ರು ಏ ಹೆಂಗರ್ ಮಾಡಿ ಟ್ರೈನ್ ಚೇಂಜ್ ಇಕ್ಕನು ಟ್ರೈನ್ ಅಧಿಕಾರಿಗಳು ಬರ್ತಾರೋ 500 ರೂಪಾಯಿ ದಂಡ ಹಾಕಿಬಿಡ್ತಾರೆ ಅವನ್ ಮ್ಯಾನ್ ಯಾರು ಸಿಕ್ಕಿದಾರೆ ಕೇರ ಮ್ಯಾನ್ ಯೋಚನೆ ಹೋಗ ಇವ್ ಮಗ ಚೆನ್ನ ಸಾವಕಾಶ ಕೇಳ್ಕೊಂಡ್ ಕೂತಾಯ್ತ ಅದಕ್ಕೆ ಇವ್ರು ಇಬ್ರು ಮಾತಾಡ್ರು ಸಪೋಸ್ ಒಂದ್ ವೇಳೆ ನಮ್ಮನೆ ಹಿಡಿದ್ರಂದ್ರೆ ಅದಕ್ಕೆ ದಂಡ ಕಟ್ಟಂದ್ರೆ ಏನ್ ಮಾಡೋದು ಒಂದರಿಗೆ ಬಸ್ಗಿನಕ್ಕೆ ಏ ನಿಂತ ಕೆಟ್ಟ ರೂಪಾಯಿ ಒಂದರಿಗೆ ನನ್ ಕಡೆ 200 ರೂಪಾಯಿ ಅದು ಮತ್ ನನ್ ತಕ್ಕ 300 ರೂಪಾಯಿ ಅದು ಆಯ್ತು ಸಪೋಸ್ ನಾವು ಸಿಕ್ಕೋ ಅಂದ್ರೆ ನಾವು 500 ರೂಪಾಯಿ ಕೊಡೋದು ಮೊದಲು ಅವ್ನು ತೋರ್ಸೋದ್ ನಾವು ಅವ್ನಿಗೆ ದಂಡ ಹಾಕಿದ್ರೆ ಮುಗಿದ್ ಬೀಳ್ತಾರೆ ಸಪೋಸ್ ನಮ್ಮ ಹಿಡಿದ್ರೆ ನಾವು 500 ರೂಪಾಯಿ ಕೊಡೋದು ಅವ್ರು ಚೈನ್ ಜಗ್ಗಿರ ಹುಡುಗಿಯರ್ ಟ್ರೈನ್ ನಿ ಆಫೀಸರ್ ಓಡಿ ಬಂದ್ರು ಚೈನ್ ಯಾರು ಜಗ್ಗಿರ ಕೇರ್ ಹುಡುಗಿಯರು ಅವ್ ಮೇಲ್ನ ಜಗ್ಗಿದ ಅಂದ್ರೆ ಅವ್ನು ತಳಗಿದ ಬಂದ ಹೌದ್ ಸರ್ ನಾನೇ ಜಗ್ಗಿದ್ರಿ ನಾನೇ ಜಗ್ಗಿದ್ರಿ ಯಾಕಂದ್ರೆ ನಾನು ಇರೋದ 500 ರೂಪಾಯಿ ಇಟ್ಕೊಂಡು ಬಂದ್ರಿ ಇಬ್ರು ಕೊಡಿ ನನಗೆ ಬಡದ ಹಾಕಿ 200 ರೂಪಾಯಿ ಈಗ 300 ರೂಪಾಯಿ ತಗೊಂಡ್ ಚೆಕ್ ಮಾಡ್ರಿ ಚೆಕ್ ಮಾಡ್ರಿ 500 ರೂಪಾಯಿ ತಗೊಂಡ್ರು ಮನೆಗೆ ಬಂದ ಮನೆಗೆ ಬಂದ ತಕ್ಷಣ ಅವ್ರ ಅಪ್ಪ ಅವನು ಮಾತಾಡಿದ ಮಗನ ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಏನಿದ್ರೆ ಡಿಗ್ನಿಟಿ ಅಪ್ಪ ಅವಂಗ್ ಮಾತಾಡ್ಬೇಕು ದೊಡ್ಡ ದೊಡ್ಡ ಮಾತು ಮಾತಾಡ್ಬೇಕು ದೊಡ್ಡ ದೊಡ್ಡ ಅಂದ್ರೆ ಎಂತ ಒಪ್ಪತ್ತೆ ಇದು ನಮ್ಮ ಹೊಲ ಯಾರು ಎಕರೆ ತಗೋ 20 ಎಕರೆ ಹೇಳ್ಬೇಕಂತ ಅಪ್ಪ ಏನ್ ಬಿಟ್ಟು ನಮ್ಮ ಮುಂದಿನ ಮಾತಾಡ್ಬೋದು ಹೋಗಿ ಹುಡುಗಿ ಮನೆ ಕೊತ್ರು ಹುಡುಗಿ ಅಪ್ಪ ಕೇರ ಹ್ಯಾಂಗ್ರಿ ಪವನಿಯರ ಬೀಗರ ಬೈಸಿಗೆ ಬಂದಿರಿ ಇದ್ರೆ ಕೇರ ಈಗ ವಿಮಾನ ಹಾಕೋದ ವಿಮಾನ ಹಾಕೊಂಡು ತೋನಿ ಯಾಕೆ ದೊಡ್ಡ ದೊಡ್ಡ ಮಾತು ಮಾತಾಡೋದ ಅಷ್ಟೊಂದಿ ಒಂದು ಹುಡುಗಿ ಕಪ್ಪ ಬಜಾಗ ಚಾ ಕೊಟ್ಕೋತ ಬಂತು ಏ ಈ ಕಪ್ಪಿನಾಗ ಚಾ ಕೊಡಂಗಿಲ್ಲ ನಾ ಏನ್ ಕೊಡೋ ಪರಾತಾಗ ಚಾ ಕೊಡ ಅರೆ ಬರೇ ರಗಳೇಗಾಯ್ತ್ರಿ ವರದಕ್ಷಿಣೆ ಬಗ್ಗೆ ಮಾತಾಡ್ರಿ ಅಂದ್ರೆ ಶನ್ಯ ಅದಕ್ಕೆ ಹುಡುಗಿಯಪ್ಪ ಅಂತ ಬಾಲ್ಯರ ನಿಮ್ಗೆ ಏನು ವರದಕ್ಷಿಣೆ ಬೇಕು ಕೇಳ್ರಿ ಅಂತ ನೀವ್ ಯಾಜ್ಞೆಂತ ವರದಕ್ಷಿಣೆ ನನ್ನ ಜನ್ಮ ಸಿದ್ಧ ಹಕ್ಕು ವರದಕ್ಷಿಣೆ ನನ್ನ ಜನ್ಮ ಸಿದ್ಧ ಹಕ್ಕು ಕೊಡು ಮಾವ ನಿನ್ನ ಚಕ್ಕು ಅವರ ನೋಡು ನಿನ್ನ ಮಗಳ ಲುಕ್ಕು ನೀನು ಕೊಟ್ಟ ಹಣ ಖಾಲಿ ಆದ ನಂತರ ನಿನ್ನ ಮಗಳಿಗೆ ನೀನೇ ದಿಕ್ಕು ಅಂತ ತಮಾಷೆ ಮಾಡೋರು ಸೀರಿಯಸ್ ಮಾಡೋರು ಒಂದು ಗೊತ್ತಾಗುತ್ತ ಅವರಪ್ಪ ಆಮೇಲೆ ಕೇರ ಸುಮ್ಮನದ ಹುಡುಗಿನ ಕರ್ತಾರೆ ಹುಡುಗಿನ ಕರ್ತಾರೆ ಅಂದ್ರೆ ಚೈನ್ಯ ಅವೋ ಜರಬಾ ಹುಡಿ ನಾಚ್ಕೋತ್ ನಾಚ್ಕೋತ್ ಬಂದು ಮನಿ ಮೇಲೆ ಕೂತಳು ನಿಮ್ ಹುಡಿ ತೆಲಿನ ಮ್ಯಾಲ ಮಾಡುವಾಗ ಅಂದ ತಂಗಿ ಸ್ವಲ್ಪ ತೆಲಿ ಮ್ಯಾಲ ಮಾಡು ಹ್ಮ್ ಹ್ಮ್ ಹಂಗ್ ಮಾಡ್ಬೇಡವಾ ಹೋದ್ರಿಂದ ಚೆನ್ನ ನೋಡಕ್ ಬಂದ ತಿಳಿ ಮೇಲೆ ಮಾಡೋದು ಅಕ್ ನೀವು ಅನ್ನವಾಗಿ ತಿಳಿ ಮೇಲೆ ಮಾಡೋದು ತಕ್ಷಣ ಅದ ಏ ಈ
ಹುಡುಗಿನ ಮದುವೆ ಮಾಡ್ಪಾಂಗಲ್ಲ ನಾ ಏನ್ ಮಾಡ್ಕೊಂಡು ಅವ್ರು ಅವ್ವನ ಮದುವೆ ಮಾಡ್ಕೊಂಡ ಫಸ್ಟ್ ಬರ್ತಾರೋ ಅವ್ರಿಗೆ ಬಂಗಾರದ ಕೈ ಕಡೆ ಊರು ಮಂದಿ ಒಬ್ಬ ಇವ್ ಮೊದಲು ಸಿಗ್ತಾನೋ ಇವ್ ಮೊದಲು ಸಿಗ್ತಾನೋ ಇವ್ ಮೊದಲು ಸಿಗ್ ಒಬ್ರು ಕೊಬ್ಬರು ನೋಡಿದ್ರೆ ಯಾವನು ಸಿಗವಲ್ಲ ಅಷ್ಟೊಂದು ತೆಳುವಾದ ಮನುಷ್ಯ ಕಟ್ಟ ಮನುಷ್ಯ ಜಿಗಿದ ಬಿಟ್ಟ ಈಜಾಕ್ ಶುರು ಮಾಡಿದ ಮಸೂಳು ಎಲ್ಲ ಬೆನೆತಿದ್ದು ಈಜಾಕ್ ಶುರು ಮಾಡಿದ ಮಸೂಳು ಎಲ್ಲ ಬೆನೆತಿದ್ದು ಮಸೂಳು ಕೈಯಂದ ಕಸ್ಕೊಂಡು ದಂಡಿ ನಿಂತು ವಾಪಸ್ ತೆಗೆದು ನೋಡಿದ ಊರ್ ಮಂದಿ ಎಲ್ಲ ಚಪ್ಪಲೆ ಬರ್ತಾರೆ ಏ ಮಕ್ಕಳ ಚಪ್ಪಲೆ ಬಸ್ ನಿಲ್ಸಿರಿ ಮೊದಲು ನಾನು ಯಾವ ನಿಲ್ಸಿರಿ ನೋಡಿ ಅಂದ್ರೆ ಅವನ ಶಕ್ತಿ ಇತ್ತು ಅವ್ನು ಪ್ರಯತ್ನ ಮಾಡ್ತಾ ಇರಲಿಲ್ಲ ಹಂಗೆ ನಮ್ಮ ಪ್ರತಿಯೊಬ್ಬ ಮಗಳಲ್ಲಿ ಶಕ್ತಿ ಇದೆ ಪ್ರಯತ್ನ ಮಾಡುವಂತ ಕೆಲಸ ಎಲ್ಲರೂ ಆಗಬೇಕಂತ ಹೇಳ್ತಾ ಬಹಳ ಸಂತೋಷ ಆಯ್ತು ಯಾಕಂದ್ರೆ ಇಷ್ಟೊಂದು ಜನ ಕೂಡಿದರೆ ನಿಮ್ಮ ಊರಲ್ಲಿ ಇಷ್ಟೇ ಜನ ಕೂಡಿದ್ರು ಒಂದು ಅಚ್ಚುಕಟ್ಟಾಗಿ ಒಂದು ನಗೆಯನ್ನು ಆಸ್ವಾದಿಸ್ತಾ ಇದ್ರಿ ಅದಕ್ಕೆ ತುಂಬಾ ಇನ್ನೂ ಇಬ್ಬರು ಜನ ಕಲಾವಿದರು ನಿಮ್ ನೆನಪಲಿಕ್ಕೆ ಬರ್ತಾ ಇದ್ದಾರೆ ಅವೆಲ್ಲರೂ ರೆಡಿ ಇದೀರಿ ಅನ್ನೋದಕ್ಕೋಸ್ಕರ ಒಂದು ಮಾತು ಹೇಳ್ತೀನಿ ನಿಮ್ ನೆನಪು ಬಂತು ನಿಮ್ ಊರು ನೋಡಿ ಪ್ರಭುಗಳನ್ನ ನೋಡಬೇಕೆಂದ್ರೆ ಅಲ್ಲಮ್ಮ ಪ್ರಭುವನ್ನ ನೋಡ ಪ್ರಭುಗಳನ್ನ ನೋಡಬೇಕೆಂದ್ರೆ ಅಲ್ಲಮ್ಮ ಪ್ರಭುವನ್ನ ನೋಡ ದೇವಿಯನ್ನ ನೋಡಬೇಕೆಂದ್ರೆ ಅಕ್ಕ ಮಹಾದೇವಿಯನ್ನ ನೋಡ ಅಣ್ಣನನ್ನ ನೋಡಬೇಕಂದ್ರೆ ಬಸವಣ್ಣನ ನೋಡ ಪುಣ್ಯಕೋಟಿ ನೋಡಬೇಕಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನ ನೋಡ ದಸರಾವನ್ನ ನೋಡಬೇಕಂದ್ರೆ ಮೈಸೂರು ದಸರಾವನ್ನ ನೋಡ ಸಂವಿಧಾನ ಶಿಲ್ಪಿಯನ್ನು ನೋಡಬೇಕಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನು ನೋಡ ಸಕಲ ಕಲಾ ವಲ್ಲವನನ್ನು ನೋಡಬೇಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ನೋಡ ಭಾವೈಕ್ಯತೆ ಸಂಸ್ಕೃತ ದೇಶವನ್ನು ನೋಡಬೇಕಂದ್ರೆ ಭಾರತ ದೇಶ ನೋಡ ಭಾವೈಕ್ಯತೆ ರಾಜ್ಯ ನೋಡಬೇಕಂದ್ರೆ ಕರ್ನಾಟಕ ರಾಜ್ಯ ನೋಡ ಪ್ರೀತಿ ವಾತ್ಸಲ್ಯ ಜಿಲ್ಲೆ ನೋಡಬೇಕಂದ್ರೆ ಬೆಳಗಾವಿ ಜಿಲ್ಲೆ ನೋಡ ಭಾಷೆ ನೋಡಬೇಕಂದ್ರೆ ಕನ್ನಡ ಭಾಷೆ ನೋಡ ಸಂಘಟನೆ ನೋಡಬೇಕಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ನೋಡ ಹೆಮ್ಮೆಯಿಂದ ಹೇಳ್ಕೊಳ್ಳಿ ನಾವೆಲ್ಲರೂ ಕನ್ನಡಿಗರು ನಾವೆಲ್ಲರೂ ಕನ್ನಡಿಗಾಗಿ ದುಡಿಲಿಕ್ಕೆ ಬಂದಿದ್ದೀವಿ ಯಾಕೆಂದ್ರೆ ಕೇವಲ ಒಂದು ದಿನ ಕರ್ನಾಟಕ ರಾಜ್ಯೋತ್ಸವ ಮಾಡಿದ್ರೆ ಆಗಲಾರದು 365 ದಿನಾನು ಕನ್ನಡ ರಾಜ್ಯೋತ್ಸವ ಮಾಡ್ಬೇಕು ನೀವು ಕನ್ನಡಕ್ಕಾಗಿ ದುಡಿಯೋದು ಬೇಡ ದಿನಾಲು ಕನ್ನಡ ಮಾತಾಡ್ರಿ ನಮ್ಮ ಕನ್ನಡ ಆಟೋಮೆಟಿಕ್ ಆಗಿ ಬೆಳಿತೀವಿ ಆಟೋಮೆಟಿಕ್ ನಮ್ಮ ದೇಶ ಉದ್ಧಾರ ಆಗ್ರಿ ಅದಕ್ಕೆ ನೀವು ಯಾವ್ದು ಬೇರೆದೋ ಯಾರಾದ್ರೂ ದೇಶದವ್ರು ಬಂದ್ರೆ ನೀವು ಯಾವ ದೇಶದವ್ರಿಗೆ ನಾನು ಐ ಆಮ್ ಫ್ರಾಮ್ ಇಂಗ್ಲೆಂಡ್ ಐ ಆಮ್ ಫ್ರಾಮ್ ಅಮೆರಿಕಾ ಐ ಆಮ್ ಫ್ರಾಮ್ ಕೆನಡಾ ಅಂತ ಹಿಂಗೆ